ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಈಗ ದುರ್ಬಲನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕು. ನೀವು ಸ್ವಲ್ಪ ಹೈರಾಣಾಗಿಬಿಡ್ತೀರ, ಕೆಲಸ ಒತ್ತಡ ಇವುಗಳಿಂದಾಗಿ ನಿಮ್ಮ ಶರೀರ ಕೃಶವಾಗುತ್ತೆ, ಸಾಕಪ್ಪ ಅನಿಸ್ಬಿಡುತ್ತೆ. ಆ ರೀತಿಯ ಕೆಲಸದ ಒತ್ತಡ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಬಹಳ ಎಚ್ಚರಿಕೆ ತೆಗೆದುಕೊಳ್ಬೇಕು. ಆರೋಗ್ಯದ ವಿಚಾರದಲ್ಲಿ ಬಹಳ ಬಹಳ ಎಚ್ಚರಿಕೆ ಬೇಕು. ತಪ್ಪದೆ ಪ್ರತಿ ದಿವಸ ಆದಿತ್ಯ ಹೃದಯವನ್ನು ಹೇಳಿಕೊಳ್ಬೇಕು, ಅದನ್ನು ತಪ್ಪಿಸಬೇಡಿ. ಇನ್ನು ಬಂಧುಗಳ ವಿಚಾರದಲ್ಲಿ, ಅದರಲ್ಲೂ ತಂದೆಯ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ನಿಮಗೆ ಬಲ ಇದೆ, ಶಕ್ತಿ ಇದೆ, ಎಲ್ಲವನ್ನು ದಾಟುವಂತಹ ಶಕ್ತಿಯನ್ನು ಶನೈಶ್ಚರ ತಂದುಕೊಡ್ತಾನೆ. ಕಾರಣ ಆ ಸ್ವಕ್ಷೇತ್ರದ ಶನೈಶ್ಚರನಿಂದ ಸಾಹಸ, ಎಂಥದ್ದನ್ನು ಶತ್ರುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ, ಇವೆಲ್ಲವನ್ನು ಶನೈಶ್ಚರ ಖಂಡಿತ ತಂದುಕೊಡ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೂ ಬಲ ಕಡಿಮೆ. ಅಷ್ಟಮದ ಗುರುವಿನಿಂದಾಗಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಅಸಮಾಧಾನ, ಬೇರೆಯವರ ಮಾರ್ಗದರ್ಶನ, ಇವೆಲ್ಲ ನಿಮ್ಮನ್ನು ಹಾದಿ ತಪ್ಪಿಸುವ ಸಾಧ್ಯತೆ ಇದೆ. ಆದರೆ ಈ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಆ ಕುಜ ನಿಂತಿರುವುದರಿಂದಾಗಿ ಹಿರಿಯರಿಂದ, ಅಣ್ಣಂದಿರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ತೃತೀಯ ಲಾಭಕ್ಷಗತೈಹಿ ಪಾಪಕೈಹಿ, ಈ ಸೂತ್ರ ಏನೇ ಹೇಳುತ್ತಪ್ಪ ಅಂದರೆ ಸುಖವನ್ನು ಹೇಳುತ್ತೆ, ಲಾಭವನ್ನು ಹೇಳುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಈ ಒತ್ತಡಕ್ಕೆ ಸಿಕ್ಕಾಕ್ಕೊಂಡಾಗ ಏನಾಗುತ್ತೆ, ಮನಸ್ಸು ಹಾಳಾಗುತ್ತೆ, ಮನಸ್ಸು ಚಂಚಲವಾಗುತ್ತೆ, ಭಯದ ವಾತಾವರಣ ಉಂಟಾಗುತ್ತೆ. ಸಹೋದರರು, ಸೇವಕರು, ಪರಿಚಾರಕರು, ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು, ಇವರಿಂದಾಗಿ ಒಂದಷ್ಟು ಒತ್ತಡ, ಮಾತು ಕೇಳಲ್ಲ ಅಥವಾ ಇನ್ಯಾರದ್ದು ಮಾತಿಗೆ ಸಿಕ್ಕಾಕ್ಕೊಂಡು ನೀವು ಆ ಒಂದು ಮಾತಿನ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಹೀಗಾಗಿ ಸಿಂಹರಾಶಿಯವರು ಸ್ವಲ್ಪ ಬಲ ಬೇಕು. ಹೀಗಾಗಿ ಈಶ್ವರನ ಆರಾಧನೆ ತಪ್ಪದೇ ಮಾಡಿ. ಈಶ್ವರನೇ ನಿಮಗೆ ಗತಿ, ಈಶ್ವರನೇ ಮತಿ. ಹೀಗಾಗಿ ಪ್ರತಿ ದಿವಸ ಈಶ್ವರನ ಆರಾಧನೆ ಮತ್ತು ಆದಿತ್ಯ ಹೃದಯ ಎರಡನ್ನು ತಪ್ಪಿಸದೆ ಹೇಳಿಕೊಳ್ಬೇಕು. ಇನ್ನು ಜನವರಿ ನಂತರದಲ್ಲಿ ವ್ಯಾಪಾರಿಗಳಿಗೆ, ಅದರಲ್ಲೂ ನೀವು ಬಹಳ ವಿಶೇಷವಾಗಿ ಸಿವಿಲ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ವಿಶೇಷವಾದ ಶುಭ ಫಲವನ್ನು ಕಾಣಬಹುದು. ಈ ಕಬ್ಬಿಣ, ಸಿಮೆಂಟು, ಮರಳು ಇತ್ಯಾದಿ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ವಿಶೇಷವಾದ ಲಾಭವನ್ನು ಗಳಿಸಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಈ ಕುಜನ ಪ್ರಭಾವದಿಂದಾಗಿ ನೀವು ಕೂಡ, ಅದರಲ್ಲೂ ಎಲೆಕ್ಟ್ರಾನಿಕ್ಸಲ್ಲಿ, ಆಟೋಮೊಬೈಲ್ಸಲ್ಲಿ ಮತ್ತು ಪೆಟ್ರೋಲಿಯಂ ವಸ್ತುಗಳು, ಅಂತೂ ಅಗ್ನಿ ಸಂಬಂಧಿ, ಧಾತು ಸಂಬಂಧಿ, ಲೋಹ, ಕೆಮಿಕಲ್, ಮೆಕ್ಯಾನಿಕಲ್, ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭ ಸಮೃದ್ಧವಾಗಿದೆ, ಅದರಲ್ಲಿ ಸಂಶಯ ಬೇಡ. ಅಂತೂ ಇವೆಲ್ಲವನ್ನು ಒಟ್ಟಾರೆಯಾಗಿ ಗಮನಿಸಿಕೊಂಡಾಗ ನಿಮಗೂ ಕೂಡ ಸ್ವಲ್ಪ ಮಿಶ್ರ ಫಲ ಅನ್ನೋದನ್ನು ಸೂಚಿಸ್ತಾ ಇದೆ. ಈಶ್ವರನ ಆರಾಧನೆ ಮಾಡಿ ತಪ್ಪಿಸಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.